ಓಕೆ. ಈಗ ಒಂದು ಮೇನ್ ಡೋರ್ ಇರುತ್ತೆ, ಅದು ಸರಿಯಾದ ದಿಕ್ಕಿನ ನೀಚ ನಡಿಗೆಗಳು ಅಂತ ಹೇಳ್ತಾರೆ ಇಲ್ಲಿ ಶಾಸ್ತ್ರದಲ್ಲಿ. ಏನು ನೀಚ ನಡಿಗೆ ಅಂದರೆ ಪೂರ್ವ ಆಗ್ನೇಯ ಮತ್ತು ದಕ್ಷಿಣ ನೈಋತ್ಯ, ಪಶ್ಚಿಮ ನೈಋತ್ಯ, ಉತ್ತರ ವಾಯುವ್ಯ, ಇವೆಲ್ಲವೂ ನೀಚ ನಡಿಗೆಗಳು. ಅಲ್ಲಿ ಡೋರ್ಗಳು ಬಂದರೆ ಅಷ್ಟೊಂದು ಶುಭಪ್ರದ ಅಲ್ಲ ಅಂತ ನಮ್ಮ ವಾಸ್ತು ಇದು ಹೇಳೋದು. ಇಲ್ಲಿ ಇಂಥ ಒಂದು ಜಾಗಗಳು ಸಿಕ್ತು ಅಂದರೆ ನಾವು ಏನು ಯಾವ ರೀತಿ ರೆಮಿಡೀಸ್ ಮಾಡ್ಕೋಬೇಕು? ಅಪಾರ್ಟ್ಮೆಂಟ್ ಅಂದರೆ ಅದನ್ನ ಚೇಂಜ್ ಮಾಡಲಿಕ್ಕಾಗಲ್ವಲ್ಲ, ಹೌದು, ಏನೂ ಮಾಡೋದು ಬೇಡ. ಆ ರೀತಿಯಾದ ಡೋರ್ಗಳು, ಮೇನ್ ಡೋರ್ ಏನಾದರೂ ಇತ್ತು ಅಂದರೆ ವಿಶೇಷವಾಗಿ ಆ ಮನೆಯ ಮುಂಭಾಗದಲ್ಲಿ ಹಸಿರು ಗಿಡಗಳದ ಅಂದರೆ ಪಾಟ್ಸ್ ಅಂತ ಹೇಳ್ತೀವಲ್ವ, ಹೂವಿನ ಕುಂಡಗಳನ್ನು ಅಲ್ಲಿ ಇಡಿ, ಅಷ್ಟೇ ಸಾಕು. ಅದು ಏನು ಮಾಡುತ್ತೆ, ಯಾವಾಗ ಅಲ್ಲಿರುವಂಥ ಸಸ್ಯ ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ಮಾಡುತ್ತೋ, ಸೂರ್ಯನ ಬೆಳಕನ್ನು ಹೀರ್ಕೊಂಡು ಅಲ್ಲಿ ಆಮ್ಲಜನಕವನ್ನು ರಿಲೀಸ್ ಮಾಡುತ್ತೆ. ಆಮ್ಲಜನಕ ಈಸ್ ನಥಿಂಗ್ ಬಟ್ ಪಾಸಿಟಿವ್ ಎನರ್ಜಿ, ಅಂದರೆ ಇಟ್ ಜನರೇಟ್ಸ್ ಪಾಸಿಟಿವ್ ಎನರ್ಜಿ. ಆ ಒಂದು ಬಾಗಿಲಿನಿಂದ ಬರುವಂಥ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇರಲಿ, ಅಲ್ಟಿಮೇಟ್ ಆಗಿ ಆ ಪಾಸಿಟಿವ್ ಎನರ್ಜಿ ಅದನ್ನು ಕಂಟ್ರೋಲ್ ಮಾಡಿಬಿಡುತ್ತೆ. ಸೊ ದಿಸ್ ಇಸ್ ಎ ಸಿಂಪ್ಲೆಸ್ಟ್ ವೇ. ಇನ್ನು ಮನೆ ಒಳಗಡೆ ಇಂಟೀರಿಯರ್ ಪ್ಲಾಂಟ್ಸ್ಗಳನ್ನ ಹಾಕಲೇಬೇಕು, ಮಸ್ಟ್ ಅಂಡ್ ಶುಡ್. ಇಂಟೀರಿಯರ್ ಪ್ಲಾಂಟ್ಸ್ಗಳು ಕೂಡ ಅಲ್ಲಿ ದೇ ಪ್ರೊಡ್ಯೂಸ್ ಆಕ್ಸಿಜನ್, ಇದು ಕೂಡ ನಮಗೆ ಆ ಮನೆಯಲ್ಲಿರುವಂಥ ವಾತಾವರಣ ತುಂಬ ಶುಷ್ಕ ವಾತಾವರಣವನ್ನು ಇಡುತ್ತೆ. ಮತ್ತು ಪೇಂಟಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಮತ್ತು ಮುಖ್ಯ ದ್ವಾರಕ್ಕೆ ಬಹಳ ವಿಶೇಷವಾಗಿ ಸಂಪ್ರದಾಯಬದ್ಧವಾದಂಥ ಪರಿಹಾರಗಳಂತಂದರೆ ಒಂದು ಕಾಪರ್ ಸ್ವಸ್ತಿಕನ್ನು ಆ ಒಂದು ಮನೆಯ ಗೋಡೆಯ ಮೇಲೆ ಹಾಕಿರಬೇಕು, ಬಾಗಿಲ ಮೇಲೆ ಹಾಕಿರಬೇಕು. ಇಲ್ಲವೇ ಅಕ್ಕಿಯನ್ನು, ಅಕ್ಕಿ ಮತ್ತು ಅರಿಶಿಣವನ್ನು ನೆನೆ ಹಾಕಿ ರುಬ್ಬಿಬಿಟ್ಟು ಅದರಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಆ ಡೋರ್ನಲ್ಲಿ ಬರೆದಿಟ್ರೆ ಅಲ್ಟಿಮೇಟ್ ಆಗಿ ಅಲ್ಲಿ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ. ಮಾತಾಡೋಣ. ಸ್ವರ್ಣ ಕರೆ ಮಾಡಿದ್ದಾರೆ ಭದ್ರಾವತಿಯಿಂದ. ನಮಸ್ಕಾರ ಸ್ವರ್ಣ ಅವರೇ. ಹಲೋ ಸ್ವರ್ಣ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನು ಸ್ವರ್ಣ ಅವ್ರ ತಾಯಿ ಮಾತಾಡ್ತಾ ಇದ್ದೀನಿ ಮೇಡಮ್ ಅವರೇ. ಓಕೆ, ನಮಸ್ತೆ, ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮೂರ್ ನಮ್ಮ ಯಜಮಾನರು ತೀರೋಗ್ಬಿಟ್ಟಿದ್ದಾರೆ, ಮೂರ್ ಜನ ಹೆಣ್ಮಕ್ಳಿದ್ದಾರೆ ಮೇಡಮ್ ಅವರೇ, ಒಬ್ರಿಗೂ ಮದ್ವೆನೆ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ, ಹಂಗಾಗಿ ಕೇಳ್ಬೇಕಾಗಿತ್ತು ಮೇಡಮ್. ಓಕೆ, ಮಾತಾಡಿ ಗುರುಜಿ ಹತ್ರ. ಸ್ವಾಮಿ ನಮಸ್ತೆ. ಸ್ವಾಮಿ ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ. ಅಮ್ಮ ಹೇಳಿಮ್ಮ. ಮೂರ್ ಜನ ಹೆಣ್ಮಕ್ಳಿದ್ದಾರೆ ಸ್ವಾಮಿ, ನಂಗೆ ಒಬ್ಳು ದೊಡ್ಡವಳದು ಮದ್ವೆ ಆಗ್ತಿಲ್ಲ, ಯಾವ್ದು ಮದ್ವೆನೆ ಆಗ್ತಿಲ್ಲ. ಕಾಲ್ ಕಟ್ ಆಯ್ತು. ಸೊ ಇಲ್ಲಿ ಇದು ಏನಾಗುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಕುಲದೇವತೆಗೆ ಸಂಬಂಧಪಟ್ಟಂತ ಶಾಪ್ಗಳು ಇರ್ತವೆ. ಕುಲದೇವತಾ ಶಾಪ ಅಂದ್ರೆ ಏನರ್ಥ, ನಾವು ಏನಾದರೂ ಕುಲದೇವತೆಯನ್ನ ಬೇಡ್ಕೊಂಡು ಸರಿಯಾದ ರೀತಿಯ ಪರಿಹಾರಗಳನ್ನ ಮಾಡ್ಕೊಳ್ದಿದ್ದಾಗ, ಅವಳ ಕೃಪೆ ಇಲ್ಲದೆ ಇದ್ದಾಗ ಈ ರೀತಿಯ ಒಂದು ಅವಘಡಗಳು ಉಂಟಾಗ್ತವೆ. ಅಥವಾ ಸ್ತ್ರೀ ದೋಷಗಳಿದ್ದಾಗ, ಸ್ತ್ರೀ ಶಾಪಗಳಿದ್ದಾಗ ಈ ಥರ ಉಂಟಾಗುತ್ತೆ. ಅದನ್ನ ಉತ್ತಮವಾದ ವ್ಯಕ್ತಿಗಳ ಜೊತೆ ಪರಿಶೀಲನೆ ಮಾಡ್ಕೊಳ್ಳಿ, ಅಲ್ಟಿಮೇಟ್ಲಿ ನಿಮಗೆ ವಿಲ್ ಗೆಟ್ ಅನ್ ಆನ್ಸರ್, ಉತ್ತರ ಸಿಕ್ಕೇ ಸಿಗುತ್ತೆ. ಜೊತೆಗೆ ಅವ್ರ ಮಕ್ಕಳದ್ದು ಕೂಡ ಮದ್ವೆ ಆಗ್ತಾ ಇಲ್ಲ ಅಂತ. ಅದನ್ನೇ ನೋಡಿ, ಎಷ್ಟು ನೋವು ಅನ್ಸುತ್ತಲ್ವ. ಓಕೆ ಗುರುಜಿ, ನೀವು ತಿಳಿಸ್ತಾ ಇದ್ರಿ ಯಾವ ರೀತಿಯ ಒಂದು ಅಪಾಯಿಂಟ್ಮೆಂಟ್ ನಲ್ಲಿ ಆಗುವಂತಹ ಸಮಸ್ಯೆಗೆ ಒಂದು ಪರಿಹಾರ ಮಾಡ್ಕೊಳ್ಬಹುದು ಅಂತ, ಅದ್ರ ಬಗ್ಗೆ ಇನ್ನಷ್ಟು ನಿಮ್ ಜೊತೆ ಮಾತಾಡ್ತೀನಿ ಗುರುಜಿ. ಈಗ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ.